ನಮಸ್ಕಾರ ರೀ ಎಲ್ಲರಿಗೂ. ಇವತ್ತು ನಾನು ನಮ್ಮ ಉತ್ತರ ಕರ್ನಾಟಕದ ಕಡೆ ಮಾಡೋ ಬದನೇಕಾಯಿ ಎಣ್ಗಾಯಿ ರೆಸಿಪಿನ ನಿಮ್ಮ ಜೋಡಿ ಶೇರ್ ಮಾಡ್ಕೊಳಕತ್ತೇನಿ. ಅದಕ್ಕಿಂತ ಮೊದಲು ನನ್ನ ಚಾನಲ್ಗೆ ಯಾರ್ಯಾರು ಸಬ್ಸ್ಕ್ರೈಬ್ ಮಾಡ್ಕೊಂಡಿರಿ ಅವ್ರಿಗೆಲ್ಲ ಭಾಳ ಥ್ಯಾಂಕ್ಸ್. ಹಂಗೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದ ಫಸ್ಟ್ ಟೈಮ್ ನನ್ನ ವಿಡಿಯೋ ನೋಡಾಕತ್ತವರು ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊರಿ. ಹಂಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ನ ಪ್ರೆಸ್ ಮಾಡಿರಿ. ನಾನು ಯಾವುದೋ ವಿಡಿಯೋ ಅಪ್ಲೋಡ್ ಮಾಡಿದ ತಕ್ಷಣ ನಿಮ್ಗೆ ಬೇಗ ನೋಟಿಫಿಕೇಶನ್ ಬಂದು ತಲುಪ್ತಾವೆ. ಈಗ ಬರ್ರಿ ಬದನೇಕಾಯಿ ಎಣ್ಗಾಯಿ ರೆಸಿಪಿ ಹೆಂಗೆ ಮಾಡೋದು ಅಂತ ನೋಡೋಣ. ನಾನೀಗ ದಪ್ಪ ಬೇಯಿಸಿರೋ ಒಂದು ಪಾತ್ರೆ ತೊಗೊಂಡಿದ್ದೀನಿ, ಯಾಕಂದರೆ ಗ್ರೇವಿ ಹೊತ್ತೋಗೋ ಚಾನ್ಸಸ್ ಇರುತ್ತೆ. ಹಾಗೆ ಒಂದು ದೊಡ್ಡ ಚಮಚದಷ್ಟು ನಾನು ಆಯಿಲ್ ಹಾಕ್ತಾಯಿದ್ದೀನಿ. ಆಯಿಲ್ ಬಿಸಿ ಆದಮೇಲೆ ಈಗ ಅರ್ಧ ಚಮಚದಷ್ಟು ಸಾಸಿವೆ ಹಾಕ್ತಾಯಿದ್ದೀನಿ. ಸಾಸಿವೆ ಚಿಟಪಟ ಆದಮೇಲೆ ಅರ್ಧ ಚಮಚದಷ್ಟು ನಾನು ಜೀರಿಗೆ ಹಾಕ್ತಾಯಿದ್ದೀನಿ. ಹಾಗೆ ಸ್ವಲ್ಪ ಕರಿಬೇವು ಹಾಕ್ತಾಯಿದ್ದೀನಿ. ಈಗ ನಾನು 5 ಮೀಡಿಯಮ್ ಸೈಜು ಸಣ್ಣದಾಗಿ ಕಟ್ ಮಾಡ್ಕೊಂಡು ಇಟ್ಕೊಂಡಿರೋ ಈರುಳ್ಳಿ ಹಾಕ್ತಾಯಿದ್ದೀನಿ. ಈರುಳ್ಳಿನ ಎಣ್ಣೆಯಲ್ಲಿ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು, ಅಂದರೆ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಇದನ್ನು ಫ್ರೈ ಮಾಡ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಸ್ವಲ್ಪ ಎಣ್ಣೆಯಲ್ಲಿ ಫ್ರೈ ಆದರೆ ಸಾಕು. ನಾನೀಗ ಅರ್ಧ ಚಮಚದಷ್ಟು ಅರಿಶಿನ ಹಾಕ್ಕೊಳ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈಗ 10 to 12 ಹೆಸರು ನಾನು ಬೆಳ್ಳುಳ್ಳಿ ಹಾಕ್ಕೊಳ್ತಾ ಇದ್ದೀನಿ. ಈಗ ನಾನು ಅರ್ಧ ಚಮಚದಷ್ಟು ಸಕ್ಕರೆ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ರುಚಿಗೆ ತಕ್ಕಷ್ಟು ಉಪ್ಪು. ನಾವು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ರುಬ್ಕೊಳ್ಳುವಾಗ ಒಂದು ಹನಿ ನೀರನ್ನು ಸೇರಿಸ್ತಾ ರುಬ್ಕೋಬೇಕು. ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನೀಗ 1 ಚಮಚದಷ್ಟು ಮಸಾಲೆ ಖಾರ ಹಾಕ್ಕೊಳ್ತಾ ಇದ್ದೀನಿ, ಉತ್ತರ ಕರ್ನಾಟಕದ ಕಡೆ ಮಾಡುವಂಥ ಮಸಾಲೆ ಖಾರ. ನಿಮ್ಮ ಹತ್ರ ಮಸಾಲೆ ಖಾರ ಇಲ್ಲ ಅಂದರೆ ಹಸಿಮೆಣಸಿನ್ಕಾಯಿ ಹಾಕ್ಕೋಬೋದು, ಅದ್ರ ಬದಲು 1 ಚಮಚ ಚಿಲ್ಲಿ ಪೌಡ್ರ್ ಹಾಕ್ಕೋಬೋದು. ನೋಡಿ, ನಾನು 1/2 ಕಪ್ನಷ್ಟು ಹುಣಸೆಹಣ್ಣಿನ ರಸ ಹಾಕ್ಕೊಳ್ತಾ ಇದ್ದೀನಿ. ನಿಮಗೆ ಹುಳಿ ಜಾಸ್ತಿ ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೋಬೋದು, ಕಮ್ಮಿ ಬೇಕು ಅಂದರೆ ಇನ್ನೊಂಚೂರು ಕಮ್ಮಿ ಮಾಡ್ಕೋಬೋದು. ಇದನ್ನು 1 ನಿಮಿಷ ಒಂಚೂರು ಮಿಕ್ಸ್ ಮಾಡಿಕೊಂಡ್ರೆ ಸಾಕು, ತುಂಬ ಇನ್ನು ನಾವು ಫ್ರೈ ಮಾಡ್ಕೊಳ್ಳೋದು ಬೇಡ, ಇಷ್ಟು ಫ್ರೈ ಆದರೆ ಸಾಕು. ಈರುಳ್ಳಿ ಗೋಲ್ಡನ್ ಬ್ರೌನ್ ಬರೋವರೆಗೂ ನಾವು ಫ್ರೈ ಮಾಡ್ಕೊಳ್ಳೋದೇನು ಬೇಕಾಗಿರೋದಿಲ್ಲ. ಹಾಗೆ ಈಗ ನಾನು ಫ್ರೈ ಮಾಡ್ಕೊಂಡಿರೋ ಇಂಗ್ರೀಡಿಯೆಂಟ್ಸ್ನೆಲ್ಲ ನಾನು ಮಿಕ್ಸಿ ಜಾರಿಗೆ ಹಾಕ್ಕೊಳ್ತಾ ಇದ್ದೀನಿ. ಸ್ವಲ್ಪ ಆರಿದ ಮೇಲೆ ಹಾಕ್ಕೋಬೇಕು. ಹಾಗೆ ಇದನ್ನು ನಾವು ಪೇಸ್ಟ್ ಥರ ರುಬ್ಕೊಳ್ಳೋ ಹಾಗಿರಲ್ಲ, ಸ್ವಲ್ಪ ತರಿತರಿ 6-7 ಸೆಕೆಂಡ್ ಮಿಕ್ಸಿಲಿ ತಿರುಗಿಸಿದ್ರೆ ಸಾಕು, ಸ್ವಲ್ಪ ತರಿತರಿಯಾಗಿ ರುಬ್ಕೊಂಡ್ಬಿಡ್ಬೋದು. ನೋಡಿ, ಈ ಥರ ಆಗಿರಬೇಕು, ಪೇಸ್ಟ್ ಆಗಿರಬಾರ್ದು, ಮಸಾಲೆ ಸ್ವಲ್ಪ ತರಿತರಿಯಾಗಿರಬೇಕು. ನಾನೀಗ ಹುರ್ಕೊಳ್ಳದೆ ಇರೋ ಕಡಲೆ ಬೀಜದ ಪೌಡರ್ನ ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಹುರ್ಕೊಳ್ಳದೆ ನಾವು ಪೌಡರ್ ಮಾಡಿ ಇದಕ್ಕೆ ಮಿಕ್ಸ್ ಮಾಡಿದಾಗ ಬದನೇಕಾಯಿಗೆ ಮಸಾಲೆ ಚೆನ್ನಾಗಿ ಅಂಟ್ಕೊಳ್ಳುತ್ತೆ. ನಾನೀಗ 1 ಕಪ್ನಷ್ಟು ಶೇಂಗಾದ ಪುಡಿ, ಅಂದರೆ ಉತ್ತರ ಕರ್ನಾಟಕದಲ್ಲಿ ಶೇಂಗಾದ ಪುಡಿ ಅಂತೀವಿ, ಕಡಲೆ ಬೀಜದ ಪುಡಿನ ನಾನು ಇದಕ್ಕೆ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ ಉಚ್ಚಳನ್ನು ಹುರಿದೇನೆ ಪುಡಿ ಮಾಡಿ ಇದಕ್ಕೆ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಚಟ್ನಿ ಪುಡಿಯೆಲ್ಲ ಮಾಡಬೇಕಾದ್ರೆ ಹುರ್ಕೋಬೋದು, ಆದರೆ ಎಣ್ಗಾಯಿ ಎಲ್ಲ ಮಾಡಬೇಕಾದ್ರೆ ಹುರ್ಕೊಳ್ಳೋ ಅವಶ್ಯಕತೆ ಇರಲ್ಲ, ಡೈರೆಕ್ಟಾಗಿ ಪುಡಿ ಮಾಡಿಕೊಂಡ್ರೆ ಸಾಕು. ಉಚ್ಚಳ್ಳು ಅಂದರೆ ಉತ್ತರ ಕರ್ನಾಟಕದಲ್ಲಿ ಗುರೆಳ್ಳು. ನಾನೀಗ ಅದೇ ಸೇಮ್ ಕಪ್ ಅಳತೆಯಲ್ಲಿ 1 ಸಣ್ಣ ಕಪ್ಪು ಗುರೆಳ್ಳು ಪುಡಿ, ಅಂದರೆ ಉಚ್ಚಳ್ಳು ಪೌಡ್ರನ್ನ ನಾನು ಹಾಕ್ತಾ ಇದ್ದೀನಿ. ಹಾಗೆ ಒಣ ಕೊಬ್ಬರಿನೂ ನಾನು ಮಿಕ್ಸಿಲಿ ತರಿತರಿಯಾಗಿ ಪೌಡ್ರ್ ಮಾಡಿಟ್ಕೊಂಡಿದ್ದೀನಿ, ಈಗ ಅದನ್ನು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿ, ಅದೇ ಸೇಮ್ ಕಪ್ ಅಳತೆಯಲ್ಲಿ ನಾನು ಒಣ ಕೊಬ್ಬರಿನ ಮಿಕ್ಸಿಲಿ ಪೌಡರ್ ಮಾಡ್ಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಈಗ ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಜಾರಲ್ಲಿರೋದನ್ನು ಬೇರೆ ಪಾತ್ರೆಗೆ ಯಾಕೆ ತೆಗ್ದಿಲ್ಲ ಅಂದರೆ, ಸುಮ್ಮನೆ ಜಾರಿಂದ ಬೇರೆ ಪಾತ್ರೆಗೆ ತೆಗ್ದಾಗ ಮಸಾಲೆ ಆ ಕಡೆ ಈ ಕಡೆ ಸುಮ್ಮನೆ ಅಂಟ್ಕೊಂಡು ವೇಸ್ಟ್ ಆಗುತ್ತೆ ಅಂದ್ಕೊಂಡು ನಾನು ಬೇರೆ ಪಾತ್ರೆಗೆ ನಾನು ಹಾಕಿಲ್ಲ. ಈಗ ಇದಕ್ಕೆ 1 ಚಮಚದಷ್ಟು ನಾನು ಧನಿಯಾ ಪೌಡ್ರ್ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ನಾನೀಗ 1 ಚಮಚದಷ್ಟು ಗರಂ ಮಸಾಲೆ ಹಾಕ್ಕೊಳ್ತಾ ಇದ್ದೀನಿ. ಈ ಎಲ್ಲ ಇಂಗ್ರೀಡಿಯೆಂಟ್ಸ್ನು ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ನಾನು ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಮಾಡಿ ಇಟ್ಕೊಂಡಿದ್ದೀನಿ. ಈಗ ಬದನೇಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ನೋಡಿ, 1/2 ಕೆಜಿಯಷ್ಟು ಬದನೇಕಾಯಿ ತೊಗೊಂಡಿದ್ದೆ, ಸ್ವಲ್ಪ ಹುಳುಕಾಗಿದೆ ಅಂತ 1/2 ಬದನೇಕಾಯಿ ವೇಸ್ಟ್ ಆಯಿತು. ನೋಡಿ, ಈ ಥರ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಪೂರ್ತಿ ತುದಿವರೆಗೂ ಕಟ್ ಮಾಡ್ಕೋಬಾರ್ದು, ಸ್ವಲ್ಪ 1/2ಕ್ಕಿಂತ ಕೆಳಗೆ ಹೋಗಬೇಕು, ಯಾಕಂದರೆ ಪೂರ್ತಿ ಕಟ್ ಮಾಡಿದಾಗ ನಾವು ಬದನೇಕಾಯಿಲಿ ಮಸಾಲೆ ತುಂಬಬೇಕಾದ್ರೆ ಎಲ್ಲ ಪೀಸ್ ಪೀಸ್ ಆಗುತ್ತೆ.
ಹಾಗೆ ಬದನೆಕಾಯಿನ ಕಟ್ ಮಾಡಿ ಇಟ್ಕೊಂಡು ನಾವು ನೀರಲ್ಲಿ ಹಾಕಬೇಕು, ಇಲ್ಲ ಅಂದರೆ ಕಪ್ ಕಪ್ಗೆ ಆಗಿಬಿಡುತ್ತೆ. ಯಾವ ಪಾತ್ರೆಯಲ್ಲಿ ನಾವು ಮಸಾಲೆನ ಫ್ರೈ ಮಾಡ್ಕೊಂಡಿರ್ತೀವೋ ಅದೇ ಪಾತ್ರೆಯಲ್ಲಿ ನಾವು ಬದನೆಕಾಯಿಗೆ ಮಸಾಲೆನ ತುಂಬಿ ಇಡಬೇಕು. ನೋಡಿ ನಾನು ಯಾವ ಥರ ಮಸಾಲೆನ ತುಂಬ್ತಾ ಇದ್ದೀನಿ ಬದನೆಕಾಯಿಗೆ ಅಂತ. ಪೂರ್ತಿ ಜಾಸ್ತಿ ಫೋರ್ಸ್ ಮಾಡಿ ಎಳಿಬಾರ್ದು ಬದನೆಕಾಯಿನ, ಅದೇ ಕಟ್ಟಾಗಿ ಬಂದುಬಿಡುತ್ತೆ. ನಿಮಗೆ ಈ ಥರ ತುಂಬಿ ಮಾಡೋಕ್ಕೆ ಇಷ್ಟ ಇಲ್ಲ ಅಂದರೆ ಬದನೆಕಾಯಿನ ಇಟ್ಟು ಮೇಲೆ ಮಸಾಲೆ ಹಾಕಿ ಸ್ವಲ್ಪ ನೀರು ಹಾಕಿ ಕುದಿಸ್ಕೊಂಡ್ಬಿಟ್ರೆ ಸಾಕು. ಬದನೆಕಾಯಿ ತುದಿನ ಈ ಥರ ಕಟ್ ಮಾಡಿದ್ದೀನಿ. ನಾನೀಗ ಉಳಿದಿರೋ ಮಸಾಲೆ ಎಲ್ಲ ಬದನೆಕಾಯಿ ಮೇಲೆ ಹಾಕ್ತಾ ಇದ್ದೀನಿ. ಜಾರ್ಗೆ ನಾನು ಅರ್ಧ ಗ್ಲಾಸಷ್ಟು ನೀರು ಹಾಕ್ಕೊಂಡಿದ್ದೀನಿ. ನೀರನ್ನು ಸೈಡಿಂದ ಹಾಕೋಬೇಕು, ಗ್ರೇವಿ ಮೇಲೆ ಹಾಕಬಾರ್ದು. ಈಗ ನಾನು ಗ್ಯಾಸ್ ಮೇಲೆ ಇಡ್ತಾ ಇದ್ದೀನಿ, ಮೀಡಿಯಂ ಉರಿಲಿ ಇಟ್ಕೊಂಡು ಬೇಯಿಸ್ಕೋಬೇಕು. ಒಂದು ಮುಚ್ಚಳ ಮುಚ್ಚಿ ಒಂದು 5-6 ನಿಮಿಷ ಆದರೆ ಸಾಕು, ಬದನೆಕಾಯಿ ಬೆಂದಿರುತ್ತೆ. ಈಗ 5 ನಿಮಿಷ ಆಗಿದೆ, ಬದನೆಕಾಯಿ ಬೆಂದಿದೋ ಇಲ್ವೋ ಅಂತ ನಾನು ನೋಡ್ತಾ ಇದ್ದೀನಿ. ನೋಡಿ ಈ ಥರ ಚಾಕುವಿಂದ ಚುಚ್ಚಿದಾಗ ಬದನೆಕಾಯಲ್ಲಿ ಈಸಿಯಾಗಿ ಅದು ಒಳಗಡೆ ಚಾಕು ಹೋದರೆ ಬೆಂದಿದೆ ಅಂದಂಗೆ. ನೋಡಿ ಸ್ವಲ್ಪ ರಫ್ ರಫ್ ಅನ್ನಿಸ್ತಾ ಇದೆ. ನಾನು ಇನ್ನೊಂದು 2-3 ನಿಮಿಷ ಈಗ ಬೇಯೋಕೆ ಇಡ್ತೀನಿ. ಕೈಯಿಂದನೂ ಬೇಕಾದರೆ ನೀವು ಟೆಸ್ಟ್ ಮಾಡ್ಕೋಬೋದು. ಸ್ವಲ್ಪ ನೀರು ಕಮ್ಮಿ ಅನ್ನಿಸ್ತಾ ಇತ್ತು, ಹಾಗಾಗಿ ಸ್ವಲ್ಪ ನೀರು ಹಾಕ್ಕೊಳ್ತಾ ಇದ್ದೀನಿ. ನೀರು ಕಮ್ಮಿ ಆದರೆ ತಳ ಹಿಡ್ಕೊಂಡ್ಬಿಡುತ್ತೆ. ನಾನೀಗ ಇನ್ನೊಂದು 2 ನಿಮಿಷ ಬೇಯೋಕೆ ಇಡ್ತಾ ಇದ್ದೀನಿ. ಬದನೆಕಾಯಿ ಎಣ್ಣೆಗಾಯಿಗೆ ಮಸಾಲೆ ಖಾರನೇ ಬೇಕು ಅಂತ ಅಲ್ಲ, ಹಸಿ ಮೆಣಸಿನ್ಕಾಯಿ ಹಾಕಿದ್ರು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ, ಅಜ್ಜಕಾರದ ಪುಡಿ ಹಾಕಿದ್ರು ಒಂಥರ ಡಿಫ್ರೆಂಟ್ ಟೇಸ್ಟ್ ಕೊಡುತ್ತೆ. ನೋಡಿ ಬದನೆಕಾಯಿ ಚೆನ್ನಾಗಿ ಬೆಂದಿದೆ. ಆದರೆ ಬದನೆಕಾಯಿನ ನಾವು ಬೇಯಿಸ್ಕೋಬೇಕಾದ್ರೆ ತಳ ಹಿಡಿದೇ ಇರೋ ಥರ ನೋಡ್ಕೋಬೇಕು. ಸ್ವಲ್ಪ ನಿಮಗೆ ಆ ಥರ ಅನ್ನಿಸ್ದಾಗ ಸ್ವಲ್ಪ ನೀರು ಹಾಕ್ಕೊಳ್ತಾ ಇರಿ. ನೋಡಿ ಚೆನ್ನಾಗಿ ಬೆಂದಿದೆ. ಈಗ ನಾನು ಕೊನೆಯಲ್ಲಿ ಈಗ ಕೊತ್ತಂಬರಿ ಸೊಪ್ಪು ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನೋಡಿದ್ರಲ್ಲ ಬದನೆಕಾಯಿ ಎಣ್ಗಾಯಿ ರೆಡಿ ಆಯಿತು. ಎಷ್ಟು ಈಸಿಯಾಗಿದೆ, ನೀವು ಕೂಡ ಟ್ರೈ ಮಾಡಿ ನೋಡ್ಬೋದು. ನೀವು ಕೂಡ ಟ್ರೈ ಮಾಡಿ ನೋಡಿ, ಹಾಗೆ ಏನು ಅನ್ನಿಸ್ತು ಅಂತ ಕಮೆಂಟ್ಸ್ ಬಾಕ್ಸಲ್ಲಿ ತಿಳಿಸಿ. ಮತ್ತೆ ಸಿಗೋಣ ಮತ್ತೊಂದು ಹೊಸ ರೆಸಿಪಿಯೊಂದಿಗೆ. ಥ್ಯಾಂಕ್ ಯು.